Only bro. You are one of me, Josh. ಭಯ ಹೌದು, ಇದು ಕೇಳೋದ ಮಾಡ್ತದೆ. ಜೋರಾಗಿ ಮಾತಾಡ್ಲಾ? ಮಾತಾಡಿ ಮಾತಾಡಿ. ಈ ತರ ಮಾತಾಡಕ್ ನನಗೆ ಬರಲ್ಲ ಭಯ. ಮಾತಾಡಿ, ನಿಮ್ ಬೇಕು ಮಾತಾಡಿ. ಅಣ್ಣ ಈ ಸೌಂಡ್ ಇರುತ್ತೆ, ಓಕೆ ಅಲ್ಲ? ನನಗೆ ಗಾಬರಿ ಆಗ್ತಿದೆ ಅಪ್ಪ, ಎಲ್ಲ ಸೈಲೆಂಟ್ ಆಗಿದ್ದಾರೆ. ಹೇಳಿ ಬಾ, ಸ್ಟಾರ್ಟ್ ಮಾಡ್ಕೊಂಬಿಡಿ. ಪ್ರಯಾಸ ಅನ್ನೋ ಒಂದು ಮೂವಿನ ನಾನು ಲಾಸ್ಟ್ ವೀಕ್ ಬಂದು ನೋಡ್ಬೇಕಿತ್ತು ಆಕ್ಚುಲಿ. ಅಂದ್ರೆ ನಾನೇನಂದ್ರೆ ಲಾಸ್ಟ್ ವೀಕ್ ನನಗೆ ಹೋದ ವಾರ ಏನಿತ್ತು, ನನಗೆ ಒಂದು ಕೆಲಸ ಇತ್ತು, ತೊಬ್ಬಿಡು ಈ ವಾರ ಯಾವ ಮೂವಿನೂ ಬೇಡ ಅನ್ಕೊಂಡೆ. ಬಟ್ ನನಗೆ ಎವ್ವಿ ಫೀಲ್ ಆಯಿತು, ನನಗೆ ಎವ್ವಿ ಬೇಜಾರಾಗಿದ್ದ ವಿಷಯ ಅದೇ. ಹೋದ ವಾರ ಈ ಮೂವಿ ಸಿನಿಮಾ ರಿವ್ಯೂ ಮಾಡಿಲ್ವಲ್ಲ ಅನ್ನೋದು ನನಗೆ ಎವ್ವಿ ಬೇಜಾರಾಯಿತು. ಸೊ ಇವಾಗ ರಿವ್ಯೂ ಮಾಡ್ತಾ ಇದ್ದೀವಿ. ಫಸ್ಟ್ ನಮ್ಮ ಮಚ್ಚಿನ ಕೇಳ್ತೀವಿ ಅಣ್ಣ. ಈ ಬಾಡಿನ ರಕ್ಷಿಸ್ತಿದೆ ಚರ್ಮ, ಈ ಬಾಡಿನ ಎಲ್ಲರೂ ಮಾಡಿರೋ ತಪ್ಪಿಗೆ ಹಿಂದೆಯಿಂದ ಬಂದ ಕರ್ಮ ಇದೊಂದು ಮಾತ್ರ ನೆನ್ಪಿಡ್ಕೊಳ್ಳಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಕರ್ಮ ಬಗ್ಗೆ ಪರ್ಫೆಕ್ಟ್ ಡೆಫಿನೇಷನ್. ಅದು ಸ್ಟಾರ್ಟಿಂಗು ಕಿರಿಕ್ ಪಾರ್ಟಿ ಅನ್ಕೊಂಡೆ ಅಣ್ಣ, ನಾನು ಇದು ಸೀರಿಯಸ್ ಹೇಳ್ತೇನೆ. ಸ್ಟಾರ್ಟಿಂಗು ಕಿರಿಕ್ ಪಾರ್ಟಿ ಅನ್ಕೊಂಡೆ. ಒಳ್ಳೆ ಕಾಮಿಡಿ ಮೂವಿ, ಒಳ್ಳೆ ಫುಲ್ ಎಲ್ಲ ನಗ್ತಿದೀವಿ. ಹೋಗ್ತಾ 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 ಡಿಪ್ರೆಷನ್ಗೆ ಹೋಗ್ಬಿಟ್ವಿ ಅಣ್ಣ. ಒಬ್ಬೊಬ್ರು ತಲೆಗಳಿಗೆ ಹುಳ ಬಿಟ್ಬಿಟ್ರೆ. ಅವ್ರು ಡೈರೆಕ್ಟ್ರು ಎಲ್ಲರೂ ನೋವಿಗೆ ಹಚ್ಕೋತಾರೆ ಮೂವು, ನೋವಿಗೆ ಹಚ್ಕೋತಾರೆ ಮೂವು. ಆದರೆ ಈ ಫಿಲಮಲ್ಲಿ ಎಲ್ಲರಿಗೂ ಹುಳ ಬಿಡ್ತಾರೆ ಡೈರೆಕ್ಟ್ರು ರಂಜಿತ್ ರಾವ್. ಪ್ರತಿಯೊಬ್ಬರಿಗೂ ಹುಳ ಬಿಡ್ತಾರೆ ಬೈ. ಇದೆಲ್ಲ ಏನೂ ಅಲ್ಲ ಬೈ, ಇದೆಲ್ಲ ಇದು ಟ್ರೈಲರ್ ಎಲ್ಲ ಏನು ನೋಡಿದ್ದೀರಾ, ಅದು 1%, ಒಂದೇ 1%. 99% ಮೂವಿಯಲ್ಲಿ ಇರುತ್ತೆ. ಸ್ವೀಟಲ್ಲಿ ಇರುತ್ತೆ ಕಾಜು, ಸ್ವೀಟಲ್ಲಿ ಇರುತ್ತಾನೆ ಕಾಜು, ಕಾಜು ಎಲ್ಲರಿಗೂ ಗೊತ್ತಾನೆ. ಸ್ವೀಟಲ್ಲಿ ಇರುತ್ತೆ ಕಾಜು. ಈ ಸಿನಿಮಾದಲ್ಲಿ ಎಲ್ಲರಿಗೂ ಖಾರ ಹತ್ತಿಸ್ತಾರೆ ಪೊಲೀಸ್ ಶೋಭ್ ರಾಜು. ಪೊಲೀಸ್ ಶೋಭ್ ರಾಜು ಎಪ್ಪಿ ಕಣ. ಜೀವನದಲ್ಲಿ ಜಗಳಗಳು ಮಾಮೂಲು. ಈ ಸಿನಿಮಾದಲ್ಲಿ ಕರ್ಮ ಏನನ್ನ ತೋರಿಸಿದ್ದಾರೆ ಹೀರೋ ರಾಹುಲ್. ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ, ಇದು ಮಾತ್ರ ಬರೆದಿಕೊಳ್ಳಿ ನೀವು, ಎಕ್ಸ್ಪೆಕ್ಟೇ ಮಾಡಿರಲ್ಲ. ಪ್ರತಿಯೊಬ್ಬರು ಊಹೆಗೂ ಮೀರಿರುತ್ತೆ, ಬೇರೆ ರೇಂಜಿಗೆ ಇರುತ್ತೆ. ಪ್ರತಿಯೊಬ್ಬರು ಊಹೆಗೂ ಮೀರಿರುತ್ತೆ. ಅದು ಸ್ಟಫ್ಗಳು ಹೆಂಗಿರುತ್ತೆ ಅಂದರೆ ಪ್ರತಿಯೊಂದು ಸೀನ್ ಆರು ರೇಂಜಿಗೆ ಇರುತ್ತೆ. ಒಂದು ಮಾತ್ರ ಹೇಳ್ತೀನಿ, ಚಾಪ್ಟರ್ ಒನ್ ಚಾಪ್ಟರ್ ವಾ, ಇದು ಎಲ್ಲರೂ ಚಾಪ್ಟರ್ ಟೂ ಬಂದಿರೋದು ನೋಡಿದೀರಾ, ಬಟ್ ಒಂದೇ ಮೂವಿಯಲ್ಲಿ ಚಾಪ್ಟರ್ ತ್ರೀ ಅದು ಎಪ್ಪಿಕ್ ಎಪ್ಪಿಕ್ ಸೀನ್ಸ್. ಪ್ರತಿಯೊಂದು ಸೀನ್ಸ್ ಎಪ್ಪಿಕ್. ಮತ್ತೆ ಒಂದ್ಸಲ ಹೇಳ್ತಾ ಇದ್ದೀನಿ, ನಿಮ್ ಜೀವನದಲ್ಲಿ ನೀವು ಮಾಡಿರೋ ತಪ್ಪೇನಾದ್ರೂ ಇದೆ ಅಂದ್ರೆ ಈ ಸಿನಿಮಾ ನೋಡದೆ ಇರೋದೇ ನೀವು ಮಾಡಿರೋ ದೊಡ್ಡ ತಪ್ಪು. ಫಸ್ಟ್ ಸಿನಿಮಾ ನೋಡಿ, ಕರ್ಮ ಇಸ್ ಎಲ್ಲ ತಪ್ಪು ಹೇಳ್ತೀನಿ. ಕರ್ಮ ಇಸ್ ರಿವರ್ಸ್ ಬಾಂಡಿಂಗ್, ಬಿಗ್ಗೆಸ್ಟ್ ಬಾಂಡಿಂಗ್ ಹಿಂದೆಯಿಂದ ಬಂದು ಹೊಡೆಯುತ್ತೆ ಕರ್ಮ. ಇವೇನೇ ತಪ್ಪು ಮಾಡಿರಿ, ಬಟ್ ಆ ಕರ್ಮ ಡೈರೆಕ್ಟರ್ ಲಾಸ್ಟಿಗೆ ಬೇರೆ ತರನೇ ತೋರಿಸಿದ್ದಾರೆ ಬೈ. ಇದು ಮಾತ್ರ ಫಿಕ್ಸ್ ಬೈ, ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಬೈ, ಒಬ್ರೊಬ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಮಹಾಭಾರತದಲ್ಲಿ ಆಡ್ತಾರೆ ಪಗಡೆ, ಮಹಾಭಾರತದಲ್ಲಿ ಆಡ್ತಿದ್ರು ಪಗಡೆ. ಅರೆ ಈ ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಆಗಿ ನ್ಯಾಯ ಮಾಡಿ ಅನ್ಯಾಯ ಮಾಡಿ ನ್ಯಾಯನ ಅನ್ಯಾಯನ ನಮ್ಗೆ ಗೊತ್ತಿಲ್ಲದಂಗೆ ಮಾಡಿದ್ರು ನಮ್ಮದು ಹೆಗಡೆ. ಆದ್ರೆ ನಮ್ಗೆ ಗೊತ್ತಾಗಲ್ಲ ಅದು ನ್ಯಾಯನ ಅನ್ಯಾಯನ. ಅಯ್ಯೋ ಅಪ್ಪ, ಏನ್ರಿ ಅದು, ಯಾವ್ದ್ರಿ ಯಾವ್ದದು ಸಿನಿಮಾ? ಎಕ್ಸ್ಪೆಕ್ಟೇ ಮಾಡಿಲ್ಲ, ಅಯ್ಯೋ ದೇವ್ರ ಮೇಲೆ ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ ಬೈ. ನನ್ ಸಿನಿಮಾ ಪ್ರಯಾಸ ಅಂದ್ರೆ ಏನೋ ಅನ್ಕೊಂಡಿದ್ದೆ ಬೈ. ಬೈ ಏನು ಬೈ ಅದು ಸಿನಿಮಾ ಅಪ್ಪ, ಎಲ್ಲಾರ್ಗೂ ಆಗಿರುತ್ತೆ ಜೀವನದಲ್ಲಿ ನೋವು. ಅದನ್ನ ಮರಿಬೇಕಂದ್ರೆ ಅವ್ರ ಹತ್ರ ಹೋಗಿ ರಂಜಿತ್ ರಾವ್, ಅದನ್ನ ಮರಿಬೇಕಂದ್ರೆ ಅವ್ರ ಹತ್ರ ಹೋಗಿ ಡೈರೆಕ್ಟ್ರು. ಹೆಂಗೆ ತೋರಿಸಿದ್ದಾರೆ ಬೈ, ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ. ಬೇರೆ ಯಾವ ಸಿನಿಮಾಗೂ ನಾನು ಜಾಸ್ತಿ ಅದು ಮಾತಾಡಲ್ಲ ಬೈ, ಬಟ್ಟು ನನಗೆ ತಲೆ ಒಳಗೆ ಹೊಂಟೋಯ್ತು, ಏನಾಗ್ತಿದೆ, ಅಯ್ಯೋ ಅಯ್ಯೋ ಅಪ್ಪ ಸ್ವಾಮಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಬಂದು ನೋಡಿರಿ ಬೈ ಸಿನಿಮಾ. ಪ್ರಾಮಿಸ್ ದೋರ್ ಮೇಡ ಎವ್ವಿ ಆಗಿದೆ ಬೈ, ಇದು ಮಾತ್ರ ಬರೆದುಕೊಳ್ಳಿ, ಎವ್ವಿ ಆಗಿದೆ. ಜಯಕಣ್ ಮತ್ತೆ ಜೈಹಿನ್, ಲಾಸ್ಟ್ ವಾರ ಜನಾನೇ ಇಲ್ಲ ಸಿನಿಮಾಗೆ, ಇವಾಗ ಇವಾಗ ಬರ್ತಿದ್ದಾರೆ, ಪುಷ್ ಆಗ್ತಿದ್ದಾರೆ. ಆದ್ರೆ ಇವಾಗ ಇವಾಗ ಬಜೆಟ್ ಇಲ್ಲ ನೋಡಿ. ನಮ್ಮ ಕನ್ನಡ ಸಿನಿಮಾ ಹೆಂಗಾಗುತ್ತೆ ಅಂದ್ರೆ, ನಮ್ಮ ಕನ್ನಡದಲ್ಲಿ ಸಿನಿಮಾಗಳು ಚೆನ್ನಾಗಿರೋ ಸಿನಿಮಾಗಳು ಸ್ಟಾರ್ಟಿಂಗ್ ಯಾರೂ ಬರಲ್ಲ, ಹೋಗ್ತಿದೆ ಚೆನ್ನಾಗಿ ಹೋಗ್ತಿದ್ರು. ಆಮೇಲೆ ಇವ್ರು ಸಾಲಗೆಲ್ಲ ಮಾಡಾಗ್ತಾರೆ, ಎಲ್ಲರೂ ಬರ್ತಾರೆ. ಇವ್ರು ಸಾಲ ಮಾಡೋಕೆ ಇಲ್ಲಾಂದ್ರೆ ಎಲ್ಲಿಂದ ಆಗ್ತಾರೆ? ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಪ್ಲೀಸ್ ಬಂದು ಸಿನಿಮಾ ನೋಡಿ, ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳಿಬೇಕು, ಉಳಿಬೇಕು. ಜಯಕಣ್ಣ ಮತ್ತೆ ಜೈ ಹಿಂದ್, ಥ್ಯಾಂಕ್ ಯು. ಏಯ್ ಬಂದು ಸಿನಿಮಾ ನೋಡಿ ಫಸ್ಟ್.